bir dayanmadı. ಪ್ರಿಯ ವೀಕ್ಷಕರೇ ನಮಸ್ಕಾರ. ಬಾನ್ ಮಸಾಲಾ ಆಪಲ್ ಪ್ಲೈ ಆಲ್ ಆರಿಫ್ ಚಿಕನ್ ಪ್ರಸ್ತುತಪಡಿಸುವ ಕಾಸರಗೋಡು ಚಿನ್ನ ನಿರ್ದೇಶನದ ಅಟಿಲ್ದ ಗಮ್ಮದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿ ಬಂದವರು ಮನೋಹರ ಪ್ರಭು. ಯಾರು ಈ ಮನೋಹರ ಪ್ರಭು? ಪ್ರಿಯ ವೀಕ್ಷಕರೇ, ಮನೋಹರ ಪ್ರಭು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದು ನಮ್ಮ ಜಿಲ್ಲೆಗೆ ಹೆಮ್ಮೆಯನ್ನು ತಂದಂಥ ಹುಡುಗ. ಇವತ್ತು ಅವರ ತಾಯಿ ಅಡುಗೆಯನ್ನು ಮಾಡುವ ಮೊದಲು ಸ್ವಲ್ಪ ಮನೋಹರ ಪ್ರಭು ಬಗ್ಗೆ ತಿಳ್ಕೊಳ್ಳೋಣ. ಅಟಿಲ್ದ ಗಮ್ಮತ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಮನೋಹರ್ ಪ್ರಭು, ನಿಮಗೆ ಸ್ವಾಗತ. ಅರ್ಚನಾ ಮಂಜುನಾಥ್ ಪ್ರಭು, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ವೀಕ್ಷಕರ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮನೋಹರ್ ಪ್ರಭು ಅವರೇ, ಹೇಗಿದ್ದೀರಿ? ಹುಷಾರಾಗಿದ್ದೀನಿ. ಚೆನ್ನಾಗಿದ್ದೀರಾ? ಸರಿ, ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟ ತನಕ ತಾವು ಈಜು ಸ್ಪರ್ಧೆಗೆ ಹೋಗಿದ್ದೀರಿ. ಯಾಕೆ ನೀವು ಈ ಈಜನ್ನು ಆರಿಸಿಕೊಂಡ್ರಿ? ಯಾಕೆ ಇದರಲ್ಲಿ ನಿಮಗೆ ಆಸಕ್ತಿ ಬಂತು? ನಾನು ಯು ಕೆ ಜಿಯಲ್ಲಿರುವಾಗ ತುಂಬ ಟಿ ವಿ ನೋಡ್ತಿದ್ದೆ. ಟಿ ವಿಯಲ್ಲಿ ಮಿಸ್ಟರ್ ಬೀನ್ ಪ್ರೋಗ್ರಾಮ್ ನೋಡಿ ಅದರಾಗೆ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಆಮೇಲೆ ನನ್ನ ಯು ಕೆ ಜಿ ಸ್ಕೂಲ್ ಟೀಚರ್ಸ್ ಅವರು ನನ್ನ ಮೈಂಡನ್ನು ಡೈವರ್ಟ್ ಮಾಡಬೇಕಂತ ಹೇಳಿ ನನ್ನ ಅಪ್ಪ ಅಮ್ಮನಿಗೆ ಯಾವುದಾದ್ರೂ ಆ್ಯಕ್ಟಿವಿಟೀಸಲ್ಲಿ ಹಾಕಬೇಕಂತ ಹೇಳಿದರು. ಆಗ ನನ್ನ ಅಮ್ಮ ನನ್ನನ್ನು ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋದರು. ಓ, ನನಗೆ ಸ್ವಿಮ್ಮಿಂಗಲ್ಲಿ ಆಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆದರೂ ಮನೆಯಿಂದ ಎಳ್ಕೊಂಡು ಹೋಗ್ತಿದ್ರು ಸ್ವಿಮ್ಮಿಂಗ್. ಓ, ಅವರ ಪ್ರೇರಣೆಗೆ ಒಳಗಾಗಿ ನೀವು ಮಿಸ್ಟರ್ ಬೀನ್ ನೋಡ್ತಾ ಇದ್ದು ಅಲ್ಲಿ ನಿಮ್ಮ ಮೈಂಡ್ ಡೈವರ್ಟ್ ಮಾಡಿ ಇದಕ್ಕೆ ಬಂದದ್ದು. ಸರಿ, ಯಾರು ನಿಮಗೆ ಆರಂಭದಲ್ಲಿ ತರಬೇತಿ ಕೊಟ್ಟವರು? ನನ್ನ ಮೊದಲ ಕೋಚ್ ರಾಮಕೃಷ್ಣ ರಾವ್ ಅಂತ. ಅವರು ಇಲ್ಲಿ ಮಂಗಳ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಲಿಸ್ತಾರೆ. ನೀವು ಆರಂಭದಲ್ಲಿ ಕೋಚಿಂಗ್ ಮುಖಾಂತರವೇ ಈಜು ಕಲಿತದ್ದು? ಸರಿ, ಎಷ್ಟನೇ ವಯಸ್ಸಿಂದ? ಸುಮಾರು 5 ಇಯರ್ಸ್. 5 ವರ್ಷದಿಂದ? 5 ವರ್ಷ ಇರುವಾಗ. 5 ವರ್ಷ ಇರುವಾಗ ನೀವು ಕಲೀಲಿಕ್ಕೆ ಆರಂಭ ಮಾಡಿದ್ದೀರಿ. ದಿವಸಕ್ಕೆ ಎಷ್ಟು ಗಂಟೆ ಅಭ್ಯಾಸ ಮಾಡ್ತಾ ಇದ್ದೀರಿ? ದಿವಸಕ್ಕೆ ಬೆಳಿಗ್ಗೆ 6:30 to 7:30 ಗ್ರೌಂಡ್ ಸೆಷನ್ ಇರುತ್ತೆ. ಅದಾದ್ಮೇಲೆ 7:30 to 8:30 ಸ್ವಿಮ್ಮಿಂಗ್. ಅದೇನು ಗ್ರೌಂಡ್ ಸೆಕ್ಷನ್ ಅಂದ್ರೆ? ನೀರು ಇಲ್ಲದೆ ಈಜುದ? ಅಲ್ಲ, ರನ್ನಿಂಗ್, ಜಿಮ್ ಅದೆಲ್ಲ ಗ್ರೌಂಡ್ ಅಲ್ಲಿ ಬರ್ತದೆ. ಸರಿ, ಆಲ್ ಕೈಂಡ್ಸ್ ಆಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ವಾರ್ಮ್ ಅಪ್ಸ್ ಅದೆಲ್ಲ 6:30 to 7:30. ಅದಾದ್ಮೇಲೆ 7:30 to 8:30 ಸ್ವಿಮ್ಮಿಂಗ್. ಮತ್ತೆ ನೀರಿನಲ್ಲಿ? ಹೌದು, ಮತ್ತೆ ನೀರಿನಲ್ಲಿ. ಆಮೇಲೆ ಫ್ರಮ್ 6:30 to 7:30 ಈವ್ನಿಂಗ್ ಜಿಮ್ ಆ್ಯಂಡ್ ಗ್ರೌಂಡ್ ವಾರ್ಮ್ಅಪ್ಸ್ ಎಲ್ಲ ಇರುತ್ತೆ. ಫ್ರಮ್ 7:30 to 9:30 ಎಗೇನ್ ಸ್ವಿಮ್ಮಿಂಗ್ ಸೆಷನ್. ಓಹೋ, ಒಂದು ಈಜು ಬೇಕಿದ್ರೆ ಇಷ್ಟೆಲ್ಲ ತಯಾರಿ ಮಾಡ್ಬೇಕಾಗ್ತದಲ್ವಾ? ಬರೀ ನೀರಿನಲ್ಲಿ ಈಜುದಲ್ಲ. ನಿಮಗೆ ಈ ಈಜು ಅನ್ನೋಂಥದ್ದು ನಿಮ್ಮ ಎಜುಕೇಷನ್ಗೆ ಏನು ಪ್ರಾಬ್ಲಮ್ ಆಗಲಿಲ್ವಾ? ಇಲ್ಲ, ಆಫ್ಟರ್ 8:30 ಆದಮೇಲೆ ನಾನು ಮನೆಗೆ ಬಂದು ರೆಡಿಯಾಗಿ ಪುನಃ ಸ್ಕೂಲಿಗೆ ಹೋಗ್ತೇನೆ. ಸೊ 9 to 3:10 ಸ್ಕೂಲಲ್ಲಿ ಇರ್ತೇನೆ. ಅದಾದಮೇಲೆ ಬಂದು ಹೋಮ್ವರ್ಕ್ ಎಲ್ಲ ಮಾಡ್ತೇನೆ, ಕಲಿತೇನೆ. ಸೊ ಅಗೇನ್ ಆ್ಯಟ್ 6:30 ಪೂಲಿ. ಪುನಃ ನಿಮ್ಮ ದೈನಂದಿನ ಜೀವನ ಇದೇ ಥರಾಗಿ ನಡೀತಾ ಇದೆ. ಅರ್ಚನಾರವರೇ, ಒಳ್ಳೆ ಒಂದು ಮಗನನ್ನು ಹಡ್ದಿದ್ದೀರಾ. ಇವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದ ತನಕ ತಮ್ಮ ಮಗನನ್ನು ಬೆಳೆಸಿದ್ದೀರಾ. ಒಳ್ಳೆ ಬಹುಶಃ ನಿಮ್ಮ ಪ್ರೋತ್ಸಾಹದಿಂದಲೇ ನಿಮ್ಮ ಮಗ ಇವತ್ತು ಇಂಥ ಒಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಏನು ಅಡುಗೆ ಮಾಡ್ತೀರಿ ಇವತ್ತು? ಇವತ್ತು ನಾವು ಪೊಣಸ ಮುಳಿಕ್ ಅಂತ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೇವೆ. ಸೊ ಪೊಣಸು ಅಂದರೆ ನಮ್ಮ ಭಾಷೆಯಲ್ಲಿ ಅದಕ್ಕೆ ಪೊಣಸು ಹೇಳ್ತೇವೆ. ಪೊಣಸು ಅಂದರೆ ಹಲಸಿನ ಹಣ್ಣು. ಓ, ಹಲಸಿನ ಹಣ್ಣು, ನನಗೆ ಹೆದರಿಕೆ ಆಯ್ತು. ಈ ಪೊಣಸು ಏನಂತ ಹೇಳಿ, ಹಲಸಿನ ಹಣ್ಣಿನ ಗಾರಿಗೆ. ಗಾರಿಗೆ, ಗುಡ್ ಗುಡ್ ಗುಡ್. ಯಾಕೆ ನೀವು ಅದನ್ನೇ ಆರಿಸಿದ್ರಿ, ಬೇರೆ ಏನು ನಿಮ್ಗೆ ಮಾಡ್ಬೇಕಂತ ಅನ್ನಿಸ್ಲಿಲ್ವಾ? ತುಂಬಾ ಸ್ನ್ಯಾಕ್ಸ್ ಎಲ್ಲ ಬಂತು ಮನಸ್ಸಲ್ಲಿ, ಬಟ್ ಈಗ ಮಳೆಗಾಲ, ಸೊ ಹಲಸಿನ ಹಣ್ಣಿದ್ದು ಪರಿಮಳ ಎಲ್ಲಾ ಕಡೆ ಬರ್ತಾ ಇದೆ, ಇಲ್ಲಿಗೂ ಬರ್ತಾ ಇದೆ. ಹೌದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಟೈಮಲ್ಲಿ ಅದೇ ಮಾಡುದು ಒಳ್ಳೇದಂತ ಅನ್ಸಿ. ಸರಿ, ಪ್ರಿಯ ವೀಕ್ಷಕರೇ, ಫೊಣಸಾ ಮುಳಿಕ್ ತಯಾರು ಮಾಡುವ ಮೊದಲು ಈ ಐಟಮ್ಗೆ ಏನೆಲ್ಲ ಬಳಸ್ತಾರಂತೇಳಿ ಅವ್ರ ಹತ್ರ ಕೇಳೋಣ. ಮೇಡಮ್ ಹೇಳಿ, ಏನೆಲ್ಲ ಬಳಸ್ತಾ ಇದ್ರಿ? ಪೊಣಸಾ ಮುಳಿಕ್ ಅಂದಾಕ್ಷಣ ಪೊಣಸು ಇಸ್ ದ ಮೇನ್ ಇಂಗ್ರೀಡಿಯಂಟ್. ಹಲಸಿನ ಹಣ್ಣು ಅಂದ್ರೆ ಹಲಸಿನ ಹಣ್ಣು.
ಒಂದು ಕಪ್ ತೆಂಗಿನ ತುರಿ, ಬೆಲ್ಲ, ಇದೊಂದು ಸ್ವೀಟ್ ಸ್ನ್ಯಾಕ್ ಸೊ ಬೆಲ್ಲ, ಏಲಕ್ಕಿ, ತೆಂಗಿನ ಎಣ್ಣೆ, ಬಾಂಬೆ ರವ ಮತ್ತೆ ರುಚಿಗೆ ತಕ್ಕಂತ ಉಪ್ಪು. ಅರ್ಚನಾ ಪ್ರಭು ಅವರೇ, ಸ್ಟಾರ್ಟ್ ಮಾಡುವ. ಪಣಾಸ ಮುಳಿಕ್. ಈಗ ನನಗೆ ಒಂದು ಮಿಕ್ಸಿ ಬೇಕು. ಹಾ, ಖಂಡಿತ ತಗೊಳ್ಳಿ. ನಮ್ಮ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಇದೆ. ಸರಿ, ಸೊ ನಾವು ಇದನ್ನೀಗ ಗ್ರೈಂಡ್ ಮಾಡಲಿಕ್ಕೆ. ತೆಂಗಿನ ತುರಿ, ಒಂದು ಕಪ್ ತೆಂಗಿನ ತುರಿಯನ್ನು, ಬೆಲ್ಲ, ಏಲಕ್ಕಿ ಸ್ವಲ್ಪ ಪುಡಿ, ರುಚಿಗೆ ತಕ್ಕಂತ ಉಪ್ಪು, ಮತ್ತೆ ಹಲಸಿನ ಹಣ್ಣು. ಹಲಸಿನ ಹಣ್ಣು ಜಾಸ್ತಿ ಇದ್ದಷ್ಟು ಒಳ್ಳೇದು. ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಫೈನ್ ಪೇಸ್ಟ್ ಆಗಿ ಮಾಡಿ ಮುಚ್ಚಳ. ಹಾ, ಮಿಕ್ಸಲ್ಲಿ ಹಾಕಿ ರೆಡಿ ಮಾಡಿದ್ದೀರಲ್ವಾ? ಹಾಕಿ ಪೇಸ್ಟ್ ರೆಡಿ ಆಗಿದೆ. ಹಾ ಸರಿ, ಇದನ್ನೀಗ ಬೌಲಲ್ಲಿ ಶಿಫ್ಟ್ ಮಾಡಿ. ಸರಿ ಸರಿ, ನೀವು ಮುಂದುವರಿಸ್ತಾ ಇರಿ. ಅದಕ್ಕಿಂತ ಮೊದಲು ಮನೋಹರ್ ಹತ್ರ ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ. ಮನೋಹರ್ರೆ, ಏನು ಓದ್ತಾ ಇದ್ದೀರಿ ನೀವು? ನಾನೀಗ 10th standard. 10th SLC? ಓ, ಸ್ಟಡಿ ಬಗ್ಗೆ ಕೂಡ ತುಂಬ ಗಮನ ಹರಿಸಬೇಕಾಗ್ತದೆ. ಯಾಕಂದರೆ SLC ಅಂತ ಹೇಳುವಂಥದ್ದು ಪ್ರತಿಯೊಬ್ಬರು ತಂದೆ ತಾಯಿಯವರು ಯಾವುದೇ ಕ್ಲಾಸಿಗೆ ಹಾಕಿದರೂ ಕೂಡ ಒಂದು ಸಲಕ್ಕೆ ಅದರಿಂದ ಬಿಡಿಸಿ ಅವರನ್ನು ಓದಿಸುವುದರಲ್ಲೇ ಮಗ್ನರಾಗಿರ್ತಾರೆ. ನಿಮಗೂ ಆ ಥರ ಏನಾದರೂ ತಾಯಿಯವ್ರದ್ದು ಇನ್ಸ್ಟ್ರಕ್ಷನ್ ಉಂಟಾ, ಇನ್ನು ಈಜು ಸಾಕು ಅಂತ ಹೇಳಿ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಗುಡ್. ನೀವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದಿರಿ ಅಂತೇಳಿ ಕೇಳಿದೆ. ಯಾವುದೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿದಿರಿ? ಈಗ ಕಳೆದ ವರ್ಷದಿಂದ SGFI ನ್ಯಾಷನಲ್ಸಲ್ಲಿ ಭಾಗವಹಿಸಿದ್ದೇನೆ. ಅದು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಕಂಡಕ್ಟೆಡ್ ಬೈ ಸ್ಟೇಟ್ ಸ್ಕೂಲ್ಸ್. ಅದು ಎಲ್ಲಿ ನಡೆದದ್ದು? ಅದು ಅದರ ನ್ಯಾಷನಲ್ಸ್ ನಡೆದದ್ದು ಕೋಲ್ಕತ್ತಾದಲ್ಲಿ. ಅದಾದಮೇಲೆ ಪುಣೆದಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ಕಂಡಕ್ಟ್ ಮಾಡಿದ ನ್ಯಾಷನಲ್ಸಲ್ಲಿ ಭಾಗವಹಿಸಿದ್ದೇನೆ. ಆಮೇಲೆ ಏತ್ ಏಷ್ಯನ್ ಏಜ್ ಗ್ರೂಪ್ ಅವರು ಕಂಡಕ್ಟ್ ಮಾಡಿದ ಕಾಂಪಿಟೇಷನ್ ಬ್ಯಾಂಕಾಕ್ ಅಲ್ಲಿ ನಡೆದಿತ್ತು, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಈ ಯುಜಿನಲ್ಲಿ ಬೇರೆ ಬೇರೆ ವಿಭಾಗಗಳಿದೆ ಅಲ್ವಾ? ನೀವು ಯಾವ ವಿಭಾಗದಲ್ಲಿ? ಅದರಲ್ಲಿ 4 ವಿಧಗಳಿವೆ. ನಾನು ಬ್ರೆಸ್ಟ್ ಸ್ಟ್ರೋಕ್ ಮಾಡ್ತೇನೆ. ಅಂದ್ರೆ ಅಂದ್ರೆ ಅದು 4 ವಿಧದಲ್ಲಿ ಒಂದು. ಸ್ವಿಮ್ಮಿಂಗ್ ಅಲ್ಲಿ ಬ್ರೆಸ್ಟ್ ಸ್ಟ್ರೋಕ್ ಅಂದ್ರೆ ಈ ಹಾರಿ ಎಲ್ಲ? ಅಲ್ಲ, ಸ್ವಿಮ್ಮಿಂಗ್ ಅಲ್ಲೇ 4 ವಿಧಗಳಿವೆ. ಮೇಡಮ್, ಪೇಸ್ಟ್ ರೆಡಿ ಆಗಿದೆ, ಇನ್ ಮುಂದೆ? ಪೇಸ್ಟ್ ರೆಡಿ ಆಗಿದೆ. ಈಗ ನಮ್ಮಲ್ಲಿ ಉಳಿದದ್ದು ಒಂದೇ ಇಂಗ್ರೀಡಿಯಂಟ್, ರವ, ಬೊಬ್ಬೆ ರವ. ಸೊ ಇದನ್ನ ನಾವು ಈ ಪೇಸ್ಟ್ ಅಲ್ಲಿ ಹಾಕಿಸ್ಕೊಂಡು ಆಲ್ಮೋಸ್ಟ್ 1 cup, 1.5 cup ರವ ಹಾಕಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ. ಅರ್ಚನಾ ಪ್ರಭು ಅವರೇ, ನಿಮಗೆ, ನೀವು ಗೃಹಿಣಿ, ಬೇರೆ ಉದ್ಯೋಗದಲ್ಲಿ ಇದ್ದೀರಾ? ನಾನು ಉದ್ಯೋಗದಲ್ಲಿ ಇದ್ದೆ, ರೀಸೆಂಟ್ ಆಗಿ ರಿಸೈನ್ ಮಾಡಿದ್ದೆ. ಯಾವ ಉದ್ಯೋಗದಲ್ಲಿ ಇದ್ರಿ? ನಾನು ಟೀಚರ್ ಆಗಿ ಇದ್ದೆ. ಓ, 15 ವರ್ಷದಿಂದ. ಹೌದಾ, ಎಲ್ಲಿ? ನಾನು ವೇರಿಯಸ್ ಸ್ಕೂಲ್ಸ್ ಇನ್ ಮ್ಯಾಂಗ್ಳೂರ್, ಸೆನ್ಸಿ ಸ್ಕೂಲಲ್ಲಿ ಇದ್ದೆ, ಮತ್ತೆ ಕ್ಯಾನ್ರಾ ಸ್ಕೂಲಲ್ಲಿ ಇದ್ದೆ, ಸೇಂಟ್ ಆಗ್ನೆಸ್ ಅಲ್ಲೂ ಸಹ ಕಲಿಸಿದ್ದೇನೆ. ಸಾಕು ಅಂತ ಅನಿಸ್ತಾ? ಸಾಕು ಅಂತ ಅನಿಸ್ಲಿಲ್ಲ. ಅದೊಂದು ಫೀಲ್ಡ್ ಏನಂದ್ರೆ ಅದರಲ್ಲಿ ಸಾಕು ಅಂತ ಅನಿಸುದಿಲ್ಲ, ಯಾಕಂದ್ರೆ ಪುಟ್ಟ ಮಕ್ಕಳೊಟ್ಟಿಗೆ ಇರೋದು ಯಾವಾಗ್ಲೂ. ಬಟ್ ಪ್ರಯಾರಿಟೀಸ್ ಲೈಫ್ ಅಲ್ಲಿ ಬಂದ ಹಾಗೆ ನಮ್ದು ಡಿಸಿಷನ್ ಸ್ವಲ್ಪ ಚೇಂಜ್ ಆಗ್ತದೆ. ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ? ಏನ್ ಬಿಸ್ನೆಸ್? ಗೇರ್ ಬೀಜ. ಬಹುಶಃ ಇವತ್ತು ನೀವು ಅದಕ್ಕೆ ಅದನ್ನು ಯೂಸ್ ಮಾಡಲೇ ಇಲ್ಲ, ಅದು ಮಾರಾಟಕ್ಕೆ ಮಾತ್ರ. ಅದು ಮಾರಾಟಕ್ಕೆ. ಎಸ್, ಮುಂದುವರಿಸಿ. ಸೊ ಈಗ ನಮ್ದು ಪೇಸ್ಟ್ ಇಸ್ ಆಲ್ಮೋಸ್ಟ್ ರೆಡಿ. ಎಸ್, ಇನ್ನು ಇದರಲ್ಲಿ ಉಳಿದದ್ದು ಇದನ್ನು ನಾವು ಬಾಲ್ಸ್ ಮಾಡಿ ಫ್ರೈ ಮಾಡಿದ್ವಿ ಆಯಿಲಲ್ಲಿ. ಸರಿ, ಅದಕ್ಕೋಸ್ಕರ ನಾವು ಒಂದು ಪ್ಯಾನ್ ಅಲ್ಲಿ ಎಣ್ಣೆಯನ್ನು ಹಾಕಿ ಅದನ್ನು ಬಿಸಿ ಮಾಡಿ, ಸರಿ ಬಿಸಿ ಮಾಡಿದ ನಂತರ ಈ ಪೇಸ್ಟಿನ ಸಣ್ಣ ಸಣ್ಣ ಬಾಲ್ಸ್ ಮಾಡಿ ಇದರಲ್ಲಿ ಫ್ರೈ ಮಾಡುದು. ಎಣ್ಣೆ ಬಿಸಿ ಆಗ್ತಾ ಇದೆ, ಇನ್ನು ಬಹುಶಃ ನೆಕ್ಸ್ಟ್ ಅದನ್ನು ನೆಕ್ಸ್ಟ್ ಬಾಲ್ಸ್ ಮಾಡಿ ಇದರಲ್ಲಿ ಹಾಕಿ ಹಾಕುವಂಥದ್ದಲ್ವಾ? ಹಾಂ ಸರಿ,
ನಿಮಗೆ ಇದು ಹೇಗೆ ಕಲ್ತಿರಿ ನೀವು ಈ ಪೊಣಸ್ ಮುಳಿಕ್? ಪೊಣಸ ಮುಳಿಕ್ ಅಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಕೊಂಕಣಿ ಅವರಲ್ಲಿ ಒಂದು ಫೇಮಸ್ ಡಿಶ್ ಅದು. ಹಾಂ, ಎಲ್ಲ ಕಾರ್ಯಕ್ರಮಕ್ಕೂ ಇದನ್ನು ಜಾಸ್ತಿಯಾಗಿ ಸೀಸನಲ್ ಇದ್ದ ಕಾರಣ ಇದನ್ನು ಖಾಲಿ ವರ್ಷದಲ್ಲಿ ಒಂದು ಎರಡು ತಿಂಗಳು ನಮಗೆ ಹಲಸಿನ ಹಣ್ಣು ಸಿಗುವಾಗ ಮಾಡ್ಬೋದು. ಸೊ ಇದನ್ನು ಮಾಡದ ಮನೆ ಇಲ್ಲ ಅಂತ ಹೇಳ್ಬೋದು. ಹೌದಪ್ಪ, ನಮ್ಮನೇಲಿ ನನ್ನ ಮಿಸ್ಸಸ್ ಆಗಾಗ ಮಾಡಿಕೊಡ್ತಾರೆ. ಬಹುಶಃ ಇಷ್ಟು ಕೆಲಸ ಉಂಟು ಹೇಳಿ ನನಗೆ ಇವತ್ತಿಗೆ ಗೊತ್ತಾದದ್ದು. ಮತ್ತೊಂದು ವಿಶೇಷ ಇದೆ, ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಹಾಂ, ಏನು ಹೇಳಿ ಅಂದರೆ, ನೀವೀಗ ಕೇಳಿದ ಹಾಗೆ ನನ್ನ ಮಗ ಸ್ವಿಮ್ಮಿಂಗ್ ಅಲ್ಲಿ ಬಾರಿ ಒಳ್ಳೆ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ವಿತ್ ಸ್ವಿಮ್ಮಿಂಗ್ ಅವನ ಡಯೆಟ್ ಸಹ ಸ್ವಲ್ಪ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಅಂದರೆ ಅವನಿಗೆ ಜಾಸ್ತಿಯಾಗಿ ಶುಗರ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಅವನಿಗೆ ಸಣ್ಣದಿನಿಂದ ಶುಗರ್ ಅಂದರೆ ಭಾರಿ ಇಷ್ಟ. ಸೊ ಶುಗರ್ ಇಲ್ಲದೆ ಆಲ್ ಆಫ್ ಅ ಸಡನ್ ಸ್ಟಾಪ್ ಮಾಡೋದು ಸಹ ನಮಗೆ ಪಾಪ ಅನಿಸಿತ್ತು. ಸೊ ಶುಗರಿಗೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಜಾಗ್ರಿ, ಅಂದರೆ ಜಾಸ್ತಿ ಅಂತ ಅಲ್ಲ, ಜಾಸ್ತಿ ಜಾಗ್ರಿ ಸಹ ತುಂಬ ಒಳ್ಳೆಯದಲ್ಲ, ಬಟ್ ಬೆಟರ್ ದೆನ್ ಶುಗರ್. ಸೊ ಇದಕ್ಕೆ ಏನಂದ್ರೆ, ಈ ಡಿಶ್ಗೆ ನಾವು ಶುಗರ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ಜಾಗ್ರಿ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಮತ್ತೆ ಹಲಸಿನ ಹಣ್ಣಿದ್ದು ನ್ಯಾಚುರಲ್ ಸ್ವೀಟ್ನೆಸ್ ಸಹ ಇದೆ. ಸೊ ವಿತ್ ದಟ್ ಸ್ವೀಟ್ ಡಿಶ್ ಸಹ ಆಯಿತು, ಒಂದು ಸೀಸನಲ್ ಸ್ಪೆಷಲ್ ಸಹ ಆಯಿತು, ಮತ್ತೆ ಸ್ಪೆಷಾಲಿಟಿ ಅಂದ್ರೆ ನನ್ನ ಮಗಂದು ಭಾರಿ ಇಷ್ಟದ. ಓ, ಅಂದ್ರೆ ಇದು ಶುಗರ್ ಇದ್ದವರು ಕೂಡ ತಿನ್ಬಹುದು? ಜಾಸ್ತಿ ಅಲ್ಲ, ಬಟ್ ಇಲ್ಲದೆ ತಿನ್ನದೇ ಇದ್ದವರು ಒಂದು ಎರಡು ಮೂರು ಆದ್ರೂ ತಿನ್ಬಹುದು. ವೆರಿ ಗುಡ್, ವೆರಿ ಗುಡ್. ಮೇಡಮ್, ನಿಮ್ಗೆ ಈ ಅಡುಗೆ ಬಿಟ್ಟು ಬೇರೆ ಏನಾದ್ರು ಹವ್ಯಾಸಗಳು ಏನಾದ್ರು ಇದೆಯಾ? ನನ್ಗೆ ನನ್ನ ಅಡುಗೆ ಬಿಟ್ಟು ಸಂಗೀತ ಬುಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಐ ಲವ್ ಟು ರೀಡ್ ಅಂತ. ಹೌದು, ಮತ್ತೆ ಟ್ರಾವೆಲಿಂಗ್ ಸಹ ತುಂಬಾ ಆಗ್ತಾ ಇರ್ತದೆ. ಮತ್ತೆ ಈಗ ನನ್ನ ಮಗನೊಟ್ಟಿಗೆ ಅವನ ಇವೆಂಟ್ಸ್ ಅಲ್ಲಿ ಅವನ ಆಕ್ಟಿವಿಟೀಸ್ ಅಲ್ಲಿ ಆಚೀಚೆ ಹೋಗುದು, ಅದೇ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅವನಿಗೆ ಈಜು ಬಿಟ್ಟು ಬೇರೆ ಏನಾದ್ರು ಹವ್ಯಾಸ ಉಂಟಾ? ಮನೋರ ಹೇಳಿ. ಹೌದು, ನನಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಅಂದ್ರೆ ಹಾಡ್ತೀರಾ? ಇಲ್ಲ, ಹಾಡುದಿಲ್ಲ. ತಬ್ಲಾ ಮತ್ತೆ ಹಾರ್ಮೋನಿಯಂ ಅಲ್ಲಿ ಬರೀತೀರಿ? ಹೌದು. ಅದೇ ಯಾವಾಗ ಪ್ರಾಕ್ಟೀಸ್ ಮಾಡಿದಿರಿ? ಅದು ನಾನು ತಬ್ಲಾ ಚಿಕ್ಕ ಇರುವಾಗ ಕ್ಲಾಸಿಗೆ ಹೋಗ್ತಿದ್ದೆ. ಹೌದಾ? ಆದ್ರೆ ಹಾರ್ಮೋನಿಯಂ ಮನೆಯಲ್ಲಿ ಪ್ಲೇ ಮಾಡಿ ಮಾಡಿ ಆಯ್ಕೆ ಆಗ್ತದೆ. ಹಾ, ಯಾರು ಗುರುಗಳು ಇಲ್ಲದೆ? ಹೌದು. ಹೌದಾ? ಗುಡ್ ಗುಡ್ ಗುಡ್. ಹಾ, ಪೊಣಸ್ ಮುಳಿಕ್ ಪರಿಮಳ ಬರ್ತಾ ಇದೆ ಅಲ್ವಾ? ಪೊಣಸ ಮುಳಿಕ್ ಆಗಿದೆ ಅಂದ್ರೆ ಪರಿಮಳದಲ್ಲೇ ಗೊತ್ತಾಗ್ತದೆ. ಹೌದು, ತಯಾರಾಯ್ತು. ನಿಮ್ಗೆ ಇದನ್ನು ಯಾರು ಕಲ್ಸಿಕೊಟ್ರು ಮೇಡಮ್? ನನ್ಗೆ ಇದನ್ನು ಕಲಿಸಿದ್ದು ನನ್ನ ತಾಯಿ. ನನ್ನ ತಾಯಿ ಇಂಥದ್ದು ತುಂಬಾ ಡಿಶಸ್ ಎಲ್ಲ ಮಾಡ್ತಾರೆ, ಟ್ರೆಡಿಷನಲ್ ಡಿಶಸ್. ನನ್ನ ಅತ್ತೆ ಕೂಡ ಕುಕ್ಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ತುಂಬಾ ವೆರೈಟಿ ವೆರೈಟಿ ಎಲ್ಲ ಮಾಡ್ತಾ ಇರ್ತಾರೆ, ಮಾಡಿದ ಹಾಗೆ ನಮ್ಗೆ ಕಳಿಸ್ತಾ ಇರ್ತಾರೆ. ಸೊ ಮನೋರ್, ಏನು ನಿಮ್ಮ ಮುಂದಿನ ಗುರಿ? ಇದು ಈಜನ್ನು ಇನ್ನೂ ಮುಂದೆ ಅಭ್ಯಾಸ ಮಾಡ್ಬೇಕಂತಿದ್ದೀರಾ? ಹೌದು, ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ತರಬೇತುದಾರ ಯಾರು? ನಾನು ಫಸ್ಟ್ ಸ್ವಿಮ್ಮಿಂಗ್ ಕಲಿಯುವಾಗ ನಂಗೆ ಪುಂಡ್ಲಿಕ್ ಸರ್, ರಾಮಕೃಷ್ಣ ರಾವ್ ಸರ್, ಉಮೇಶ್ ಸರ್ ಅವ್ರು ಸ್ವಿಮ್ಮಿಂಗ್ ಕಲಿಸಿದ್ರು. ಈಗ ಅದಾದ್ಮೇಲೆ ಅಡ್ವಾನ್ಸ್ ಕೋಚಿಂಗಿಗೆ ಈಗ ಪುತ್ತೂರಿಂದ ಪಾರ್ಥ ವಾರಣಾಸಿ ಸರ್, ಅವರು ನಮ್ಮ ಹೆಡ್ ಕೋಚ್, ಅವರ ಅಂಡರ್ ನಿರೂಪ್ ಸರ್, ಯಜ್ನೇಶ್ ಸರ್, ಆಮೇಲೆ ರೋಹಿತ್ ಸರ್ ಕೂಡ ಕಲಿಸ್ತಾರೆ. ಓಹೋ, ಇಷ್ಟು ಜನ ತರಬೇತುದಾರ ಇದ್ದಾರಲ್ಲ. ಖಂಡಿತ. ಒಂದು ತಿಂದೆ ನೋಡುವ, ಬಹಳ ಚೆನ್ನಾಗಿದೆ. ನೀವು ತಗೊಳ್ಳಿ. ಪೊಣಸ ಮುಳಿಕ್ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಬೆಲ್ಲ 100 ಗ್ರಾಂ, ತೆಂಗಿನ ತುರಿ 1 ಕಪ್, ಹಲಸಿನ ಹಣ್ಣು 10 ರಿಂದ 12 ಎಸಳು, ಉಪ್ಪು ರುಚಿಗೆ ತಕ್ಕಷ್ಟು, ಏಲಕ್ಕಿ ಪುಡಿ 1 ಚಮಚ ಹಾಗೂ ಕರಿಯಲು ತೆಂಗಿನ ಎಣ್ಣೆ. ಮಾಡುವ ವಿಧಾನ: ತೆಂಗಿನ ತುರಿ, ಬೆಲ್ಲ ಮತ್ತು ಹಲಸಿನ ಎಸಳುಗಳನ್ನು ಮಿಕ್ಸಿಯಲ್ಲಿ ಹಾಕಿ ಅರೆಯಬೇಕು. ಸುಣ್ಣಗೆ ಅರೆದ ಮೇಲೆ ಅದಕ್ಕೆ ಬಾಂಬೆ ರವಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕ ಉಪ್ಪು ಮತ್ತು ಏಲಕ್ಕಿಯನ್ನು ಮಿಶ್ರಣ ಮಾಡಿಡಬೇಕು.
ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನ ಬಿಸಿ ಮಾಡಿ ಅದರಲ್ಲಿ ಈ ಮೊದಲು ಮಾಡಿದ ಮಿಶ್ರಣದ ಸಣ್ಣ ಸಣ್ಣ ಉಂಡೆ ಮಾಡಿ ಹಾಕಿ ಚೆನ್ನಾಗಿ ಹುರಿದು ತೆಗೆಯಬೇಕು. ಈಗ ಪೊಣಸ ಮುಳಿ ತಿನ್ನಲು ರೆಡಿ. ಪೊಣಸ ಮುಳಿ ಬಹಳ ಅದ್ಭುತವಾದ ಒಂದು ಅಡುಗೆ. ಬಹುಶಃ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಇದು ವರ್ಷದಲ್ಲಿ 2 ತಿಂಗಳು ಮಾತ್ರ ಮಾಡ್ಲಿಕ್ಕೆ ಆಗುವಂಥದ್ದು, ಹಲಸಿನ ಹಣ್ಣು ಇದ್ದಾಗ ಮಾತ್ರ. ಬಹುಶಃ ಜಾಸ್ತಿ ಬೇಕಿದ್ರೆ ಹಲಸಿನ ಹಣ್ಣನ್ನು ಸ್ಟಾಕ್ ಮಾಡಿ ಇಡಬೇಕು. ಇಡಬೇಕು ಎಷ್ಟು ಸಮಯ ಇಡಬಹುದು? ಅದು ರವಾ ಮಿಕ್ಸ್ ಮಾಡುವ ಮೊದಲು ಒಂದು ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ನಾವು ಬಾಕ್ಸ್ ಅಲ್ಲಿ ಹಾಕಿ ಫ್ರೀಜರ್ ಅಲ್ಲಿ ಇಟ್ಟರೆ ಅವಾಗ ಸ್ವಲ್ಪ ಸ್ವಲ್ಪ ಒಂದು ವರ್ಷದವರೆಗೂ ಎಂತ ಆಗುದಿಲ್ಲ. ವೆರಿ ಗುಡ್. ಮನೆಗೆ ನೆಂಟರೆಲ್ಲ ಬಂದಾಗ ಅವಾಗಲೇ ಅತಿ ವೇಗದಲ್ಲಿ ಮಾಡಿ ರೆಡಿ ಮಾಡುವಂತಹ ಒಂದು ತಿಂಡಿ. ವೆರಿ ಗುಡ್. ನಿಮ್ಮ ಗೌಡ ಸರಸ್ವ ಇದರಲ್ಲಿ ಈ ತಿಂಡಿಯನ್ನು ಬಹಳಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಬಹಳ ಒಳ್ಳೆ ಒಂದು ಅಡುಗೆಯನ್ನು ಮಾಡಿದಿರಿ. ನೀವು ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ನಮ್ಮ ಜೊತೆ ನನ್ನ ಚಿಕ್ಕ ಮಗ ಸಹ ಬಂದಿದ್ದಾರೆ. ಹೌದಾ? ಅವನ ಹೆಸರು ಮಧುಕರ್. ಏನ್ ಮಾಡ್ತಾ ಇದ್ದಾನೆ? ಸರಿ, ಒಂದ್ಸಲ ಅವನನ್ನು ಕೂಡ ಈ ವೇದಿಕೆಗೆ ನಾವು ಆಹ್ವಾನಿಸೋಣ. ಹಾಯ್, ಏನ್ ಹೆಸರು? ಮಧುಕರ್. ಮನೋಹರ್ ಮಧುಕರ್. ಅಣ್ಣನಾಗೆ ನೀನು ಕೂಡ ಈಜು ಏನಾದರೂ ಇತ್ತಿದ್ಯಾ? ನೀನು ಕೂಡ ಇತ್ತಿದ್ದಿ, ನಿಮ್ಮ ಮನೆ ಒಂದು ಈಜು ಕೊಡ. ವೆರಿ ಗುಡ್. ಅಣ್ಣನಾಗೆ ಏನಾದರೂ ಪ್ರಶಸ್ತಿ ಅದೆಲ್ಲ ಪಡೆದಿದ್ಯಾ? ಇಲ್ಲ, ಪ್ರಯತ್ನ ಪಡ್ತಾ ಇದ್ದಿ. ಮಾಡಿದ್ದಾನೆ. ಹಾ, ವೆರಿ ಗುಡ್. ಎಸ್ ಮೇಡಮ್, ಇಷ್ಟು ಚೆನ್ನಾಗಿ ಪೊಣಸ ಮುಳಿಕಣ್ಣು ಮಾಡಲಿಕ್ಕೆ ಹೇಳಿಕೊಟ್ಟಂತ ನಿಮ್ಮನ್ನು ನಾವು ಹಾಗೆ ಕಳಿಸೋದಿಲ್ಲ. ಬಾನ್ ಮಸಾಲ ಇವರ ವತಿಯಿಂದ ನಿಮಗೆ ಒಂದು ಸ್ಮಾಲ್ ಗಿಫ್ಟ್. ಹಾಗೆ ಹಿಂದೂಸ್ ವಿವಾ ಹೆಲ್ತ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ ಒಂದು ವೋಚರ್, 500 ರುಪೀಸ್ ವೋಚರ್. ಹಾಗೆ ಒಂದು ಕುಟ್ಟಣಿ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಈಜುಗಾರ ಮನೋಹರ್ ಪ್ರಭು, ಅವ್ರ ಜೊತೆ ಅವ್ರ ತಾಯಿ ಅರ್ಚನಾ ಪ್ರಭು, ಮಧುಕರ್ ಪ್ರಭು ನಮ್ಮ ಜೊತೆ ಇದ್ರು. ಬಹುಶಃ ಮನೋಹರ್ನ ತಂದೆಯವರು ಕೂಡ ಬರ್ತಿದ್ರೆ ಇಡೀ ಕುಟುಂಬವೇ ಇವತ್ತು ನಮ್ಮ ಅಟಲ್ ದ ಗಮ್ಮತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರು. ಮುಂದಿನ ವಾರದಲ್ಲಿ ಇನ್ನೊಬ್ಬ ಖ್ಯಾತ ಸೆಲೆಬ್ರಿಟಿಯನ್ನು ಅಟಲ್ ದ ಗಮ್ಮತ್ ಕಾರ್ಯಕ್ರಮಕ್ಕೆ ನಾವು ಪರಿಚಯಿಸ್ತಾ ಇದ್ದೇವೆ. ಅಲ್ಲಿವರೆಗೆ ಬಾಯ್. ಅಟಲ್ ದ ಗಮ್ಮತ್.